ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ, ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ಜಗದೀಶ್ವರನೇ ಶರಣು, ಓಂ ಗೌರೀವರನೇ ಶರಣು, ಓಂ ಜಗದೀಶ್ವರನೇ ಶರಣು, ಓಂ ಗೌರೀವರನೇ ಶರಣು, ಓಂ ನೀಲಲೋಹಿತ ಶರಣು, ಓಂ ಪರಮೇಶ್ವರನೇ ಶರಣು, ಜಗದೀಶ್ವರನೇ ಶರಣು, ಓಂ ಗೌರೀವರನೇ ಶರಣು, ಓಂ ಜಗದೀಶ್ವರನೇ ಶರಣು, ಓಂ ಗೌರೀವರನೇ ಶರಣು. ಕಂಠನೇ ಶರಣು, ಓಂ ಮಹಾಕಾಲನೇ ಶರಣು, ಓಂ ನೀಲಕಂಠನೇ ಶರಣು, ಓಂ ಮಹಾಕಾಲನೇ ಶರಣು, ಓಂ ಸರ್ವೇಶ್ವರನೇ ಶರಣು, ಓಂ ವಿಶ್ವೇಶ್ವರನೇ ಶರಣು, ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ವ್ಯಾಪ್ತಿಗೆ ಒಳಪಟ್ಟಿರುವ ನೇತ್ರಾವತಿ ನದಿ ಕಿನಾರೆಯಲ್ಲಿರುವ 800 ವರ್ಷ ಇತಿಹಾಸವಿರುವ ಪುಣ್ಯಕ್ಷೇತ್ರ ಶ್ರೀ ಭಯಂಕರೇಶ್ವರ ದೇವರ ಸನ್ನಿಧಿ. ಈ ದೇವಸ್ಥಾನದ ಇತಿಹಾಸ ನೋಡುವುದಾದರೆ, ಕ್ರಿಸ್ತ ಶಕ 1020-1050 ಈ ದೇವಾಲಯ ನಿರ್ಮಾಣವಾಗಿರಬಹುದು ಎಂದು ಹೇಳಲಾಗುತ್ತದೆ. ಚೋಳರ ವಶದಲ್ಲಿದ್ದ ತುಳುನಾಡನ್ನು ಸ್ವತಂತ್ರವಾಗಿಸಿದ 1ನೇ ಬಂಕಿದೇವನ ಆಡಳಿತಾವಧಿಯಲ್ಲಿ ನಿರ್ಮಾಣವಾಗಿರಬಹುದೆಂಬ ಇತಿಹಾಸವಿದೆ. ಈ ಕುರಿತು ಸ್ಥಳೀಯವಾದ ಕಥೆಯೊಂದು ಹೀಗೆ ಹೇಳುತ್ತದೆ. ಸಂತತಿ ಇಲ್ಲದೆ ಚಿಂತೆಗೆ ಒಳಗಾಗಿದ್ದ ಬಯಂಕಿ ಸಪಲ್ಯರಿಗೆ ಸ್ವಪ್ನದಲ್ಲಿ ಶಿವ ಕಾಣಿಸಿಕೊಂಡು ನೇತ್ರಾವತಿ ನದಿ ತಟದಲ್ಲಿ ಪಶ್ಚಿಮಾಭಿಮುಖವಾಗಿ ತನಗೆ ಗುಡಿಯೊಂದನ್ನು ನಿರ್ಮಿಸಿ ಶ್ರದ್ಧೆಯಿಂದ ಪೂಜಿಸಿಕೊಂಡು ಬಂದಲ್ಲಿ ನಿಮಗೆ ಸಂತತಿಯನ್ನೇ ಕರುಣಿಸುತ್ತೇನೆ ಎಂದು ಅಭಯವನ್ನ ನೀಡಿದನಂತೆ. ಈ ರೀತಿ ಬಯಂಕಿ ಸಪಲ್ಯರಿಗೆ ಅಭಯವನ್ನ ನೀಡಿದ ಈ ಅಭಯಂಕೇಶ್ವರ ಮುಂದಿನ ದಿನಗಳಲ್ಲಿ ಭಯಂಕೇಶ್ವರ ಎನ್ನುವ ನಾಮಧೇಯವನ್ನ ಹೊಂದಿದ ಕ್ಷೇತ್ರವಾಯಿತು ಎಂಬುದು ಇಲ್ಲಿನ ನಂಬಿಕೆ. ಅನಾದಿ ಕಾಲದಿಂದಲೂ 5 ದಿನಗಳ ಜಾತ್ರೆ ಇಲ್ಲಿ ನಡೆಯುತ್ತಿದ್ದು, ಈ ಅವಧಿಯಲ್ಲಿ ದೇವಾಲಯ ಉತ್ತರ ದಿಕ್ಕಿನಲ್ಲಿರುವ ಕಂಬಳಗದ್ದೆಯವರೆಗೆ ಶ್ರೀದೇವರು ಜುಮಾದಿ ಬಂಟ ದೈವಗಳೊಂದಿಗೆ ಸವಾರಿ ಹೋಗಿ ಅಲ್ಲಿರುವ ವನದುರ್ಗೆಯನ್ನ ಸಂದರ್ಶಿಸಿ ಬರುವುದು ರೂಢಿಯಲ್ಲಿತ್ತಂತೆ. ನೇತ್ರಾವತಿಯಲ್ಲಿ ಬಂದ ಮಹಾನೆರೆಗೆ ಇಲ್ಲಿನ ದೇವಳದ ರಥ ತೇಲಿ ಹೋಯಿತು ಎಂದು ಊರಿನ ಜನ ಮಾತನಾಡಿಕೊಳ್ಳುತ್ತಿದ್ದರು. ಪಾಣೆಮಂಗಳೂರು ಹಳೆ ಸೇತುವೆಯ ಕೊನೆ ಭಾಗದ ಎಡದಿಕ್ಕಿಗೆ ಕೆಳಭಾಗಕ್ಕೆ ಪಶ್ಚಿಮ ಮುಖವಾಗಿರುವ ದೇವಸ್ಥಾನ ಭಯಂಕರೇಶ್ವರ ಸನ್ನಿಧಿ ಪ್ರಕೃತಿ ಮಡಿಲಿನಲ್ಲಿರುವ ಸುಂದರವಾದ ಕ್ಷೇತ್ರ. ದೇವಸ್ಥಾನದ ಎದುರಿನಲ್ಲಿ ಹರಿಯುತ್ತಿರುವ ನೇತ್ರಾವತಿ ನದಿಯ ದಡದಲ್ಲಿ ಅಶ್ವತ್ಥ ವೃಕ್ಷದ ಕಟ್ಟೆಯನ್ನ ಕಾಣಬಹುದು. 2024 ಮಾರ್ಚ್ನಲ್ಲಿ 7 ಕೋಟಿಗೂ ಅಧಿಕ ಹಣದಿಂದ ನಿರ್ಮಾಣವಾದ ಸುಂದರ ಕ್ಷೇತ್ರ. ದೇವಸ್ಥಾನ ಒಳ ಪ್ರವೇಶಿಸುವಾಗ ವೃಷಭ ವಾಹನದ ಕಲ್ಲಿನ ಕೆತ್ತನೆಯ ಮೂರ್ತಿಯನ್ನ ನೋಡಬಹುದು. ಅದಕ್ಕೆ ಸಂಬಂಧಪಟ್ಟ ವ್ಯಾಖ್ಯಾನದ ವಿವರ ಪಕ್ಕದಲ್ಲಿಯೇ ಕಾಣಬಹುದು. ಅದರ ಪಕ್ಕದಲ್ಲಿ ಗಿರಿಜಾ ಕಲ್ಯಾಣ ಮೂರ್ತಿ, ವೀರಭದ್ರ, ಅರ್ಧನಾರೀಶ್ವರ, ಯೋಗ ದಕ್ಷಿಣಾಮೂರ್ತಿ, ಭೀಷಣ ಭೈರವ, ಇದಿಷ್ಟು ದೇವಸ್ಥಾನದ ಎದುರಿನಲ್ಲಾದರೆ
ದೇವಸ್ಥಾನದ ಹೊರಸುತ್ತಿನ ಗೋಡೆಯಲ್ಲಿ ನಂದಿಕೇಶ್ವರ, ತ್ರಿಪುರಾಂತಕ, ಶರಭೇಷ, ಭಿಕ್ಷಾಟನಾಮೂರ್ತಿ, ವೀಣಾಧರ ದಕ್ಷಿಣಮೂರ್ತಿ, ಬ್ರಹ್ಮಶಿರ ಶ್ವೇದಕ ಮೂರ್ತಿ, ಕಂಕಾಳಮೂರ್ತಿ, ಏಕಪಾದ ಮೂರ್ತಿ, ಪಾಶುಪತ ಮೂರ್ತಿ, ಕಾಲಸಂಹಾರ, ಸೋಮಸ್ಕಂದ, ಸಂಹಾರ ತಾಂಡವ, ಚಕ್ರದಾನ ಮೂರ್ತಿ, ಅಘೋರೇಶ್ವರ, ಚಂದ್ರಶೇಖರ, ಉನ್ನತ ಭೈರವ, ಹರಿಹರ, ಜಲಂಧರವಧ, ಲಿಂಗೋದ್ಭವ, ಕಾಳಿತಾಂಡವ, ಗಜ ಸಂಹಾರ, ವಿಶಾಪಹರಣ ಮೂರ್ತಿ, ಉಮಾಮಹೇಶ್ವರ, ಉಮಾತಾಂಡವ, ಹೀಗೆ ದೇವಸ್ಥಾನದ ಸುತ್ತಲೂ ಹೊರಗೋಡೆಯಲ್ಲಿ 30 ಕೆತ್ತನೆಯ ಮೂರ್ತಿಗಳನ್ನು ನೋಡಬಹುದು. ರುದ್ರನೇ ಶರಣು, ಓಂ ವೀರಭದ್ರನೇ ಶರಣು, ಓಂ ಕಾಲ ರುದ್ರನೇ ಶರಣು, ಓಂ ವೀರಭದ್ರನೇ ಶರಣು. ಈ ಕ್ಷೇತ್ರದ ಕುರಿತು ಬ್ರಹ್ಮಕಲಶ ಮಹೋತ್ಸವದ ಕಾರ್ಯಾಧ್ಯಕ್ಷರಾದ ಶ್ರೀ ಜಗನ್ನಾಥ ಚೌಟ ಬದಿಗುಡ್ಡೆ ಈ ರೀತಿ ಹೇಳುತ್ತಾರೆ. ಈ ದೇವಸ್ಥಾನದ ಆಡಳಿತ ವ್ಯವಸ್ಥೆಯು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾವು ಕೇಳಿ ಇತಿಹಾಸದ ಮೂಲಕ ತಿಳ್ಕೊಂಡಿದ್ದೀವಿ. ನಮ್ಮ ಕಣ್ಣಿಗೆ ಕಾಣುವ ದೃಷ್ಟಿಯಲ್ಲಿ ಈ ದೇವಸ್ಥಾನವನ್ನು ಎರಕಲ ಸೋಮಯ್ಯಜಿ ಮನೆತನದವರು ಸದ್ಯದ ಮಟ್ಟಿಗೆ ನಡೆಸಿಕೊಂಡು ಬರ್ತಾಯಿದ್ರು. ಇದು ಒಂದು ಈ ನೇತ್ರಾವತಿ ತೀರದ ಹಳೆಯ ಕಾಲದ ಒಂದು ಅಂಚಿನ ಛಾವಣಿಯ ಒಂದು ವ್ಯವಸ್ಥೆಯಲ್ಲಿ ಜೀರ್ಣಾವಸ್ಥೆಗೆ ಬಂದಿದ್ದ ಸಂದರ್ಭದಲ್ಲಿ ಎರಕಲ ಮನೆತನದವರು ಮತ್ತು ಊರಿನವರೆಲ್ಲ ಸೇರಿಕೊಂಡು ಒಂದು ಕಾರಂತರ ಪ್ರಸಾದ ಮುನಿಯಂಗಳ ಇವರ ಪ್ರಸಾದ ಮುನಿಯಂಗಳವರ ನೇತೃತ್ವದಲ್ಲಿ ಉಚ್ಚಿಲ ಪದ್ಮನಾಭತಂತ್ರಿಗಳ ಮಾರ್ಗದರ್ಶನದ ಮೂಲಕ ಒಂದು ಆ ಎರಕಲ ಮನೆತನದ ಗಣಪತಿ ಸೋಮಯ್ಯಜಿಯವರು ಒಂದು ಸುಮಾರು 9 ಕೋಟಿ ರೂಪಾಯಿಗಳ ಒಂದು ಎಸ್ಟಿಮೇಟನ್ನು ಮಾಡಿಕೊಂಡು ಸುಮಾರು ಒಂದು 10 ವರ್ಷಗಳ ಮೊದಲು ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡುವ ವ್ಯವಸ್ಥೆಗೆ ಕಾರ್ಯಪ್ರವೃತ್ತರಾದರು. ಊರಿನ ಎಲ್ಲ ಸಂಬಂಧಪಟ್ಟ ಸತ್ತುಗುತ್ತಿನವರನ್ನು, ಸಾರ್ವಜನಿಕರನ್ನು, ಎಲ್ಲ ಗ್ರಾಮದ ಯುವತಿ ಮಂಡಲ, ಯುವಕ ಮಂಡಲ ಮತ್ತು ಭಜನಾ ಮಂಡಳಿಗಳನ್ನು ಸೇರಿಸಿಕೊಂಡು ಸುತ್ತಮುತ್ತ ಪರಿಸರದಲ್ಲಿರುವಂಥ ದೇವಸ್ಥಾನಗಳು, ದೈವಸ್ಥಾನಗಳ ಆಡಳಿತ ಮಂಡಳಿಯ ವ್ಯವಸ್ಥೆಯನ್ನು ಒಟ್ಟು ಸೇರಿಕೊಂಡು ಈ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯಕ್ಕೆ ಕಾಲಿಟ್ಟರು. ಅದು ಸುಮಾರು ಒಂದು 2-3 ವರ್ಷಗಳ ಕಾಲ ನಿರಂತರವಾಗಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡುವಲ್ಲಿ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಇದಕ್ಕೆ ಮಾಡಿದಂಥ ಎಸ್ಟಿಮೇಟಿನ 90% ಮೌಲ್ಯವನ್ನು ಶ್ರೀ ಗಣಪತಿ ಸೋಮಯ್ಯಜಿಯವರು ವೈಯಕ್ತಿಕವಾಗಿ ಈ ದೇವಸ್ಥಾನಕ್ಕೆ ಕೊಟ್ಟು ಸುಮಾರು 6-7 ಕೋಟಿ ರೂಪಾಯಿಗಳ ವೆಚ್ಚವನ್ನು ಎರಕಲ ಮನೆತನದ ಆ ಗಣಪತಿ ಸೋಮಯ್ಯಜಿಯವರ ಕುಟುಂಬಸ್ಥರೇ ವೈಯಕ್ತಿಕವಾಗಿ ನೀಡಿ ವೈಭವಯುತವಾಗಿ 2019 ಬ್ರಹ್ಮಕಲಶೋತ್ಸವ 18ರಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ಗರ್ಭಗುಡಿ, ತೀರ್ಥಮಂಟಪ, ಸುತ್ತುಪೌಳಿ ಎಲ್ಲ ಪರಿಪೂರ್ಣಗೊಂಡಿದ್ದು ಆ ದುರ್ಗಾದೇವಿಯ ಮತ್ತು ಗಣಪತಿಯ ಗುಡಿಯಲ್ಲಿ ಸ್ವಲ್ಪ ಕೆಲಸದ ಭಾಗ ಬಾಕಿಯಾಗಿತ್ತು. ಅದನ್ನು ಈ ವರ್ಷ ಪರಿಪೂರ್ಣಗೊಳಿಸಿ ಅವರು ಸ್ವರ್ಗಸ್ಥರಾದರು, ಗಣಪತಿ ಸೋಮಯ್ಯಜಿಯವರು. ಆ ನಂತರ ಊರಿನವರು ಮತ್ತು ಆಡಳಿತ ಮಂಡಳಿಯವರ ಎಲ್ಲ ಒಂದು ಮನವಿಯ ಮೇರೆಗೆ ಆ ಗಣಪತಿ ಸೋಮಯ್ಯಜಿಯವರ ತಮ್ಮನಾಗಿದ್ದುಕೊಂಡು ಎರಕಲ ಮನೆತನದ ಅವರಾಗಿದ್ದುಕೊಂಡು ರಘುನಾಥ್ ಸೋಮಯ್ಯಜಿಯವರು ಈ ದೇವಸ್ಥಾನದ ಆಡಳಿತ ವ್ಯವಸ್ಥೆಯನ್ನು ಅವರು ವಹಿಸಿಕೊಂಡು ಆ ಸ್ವಲ್ಪ ಬಾಕಿ ಇರುವಂಥ ಆ ಕೆಲಸ ಕಾರ್ಯಗಳನ್ನು ಎಲ್ಲ ಪರಿಪೂರ್ಣಗೊಳಿಸಿ ಈ ವರ್ಷ ಶಿವರಾತ್ರಿಯ ದಿನದಂದು ಪ್ರಾರಂಭಗೊಂಡು ಒಂದು 9 ದಿವಸಗಳ ಕಾಲ ನಿರಂತರವಾಗಿ ಇಲ್ಲಿ ವೈಭವಯುತವಾದ ಬ್ರಹ್ಮಕಲಶಾದಿ ಜಾತ್ರೋತ್ಸವಗಳು ನಡೆದು ಬಂತು. ಈ ದೇವಸ್ಥಾನವು ನೇತ್ರಾವತಿಯ ನದಿ ತಟದಲ್ಲಿದ್ದುಕೊಂಡು ಸುಮಾರು ಒಂದು 500 ಮೀಟ್ರ್ ದೂರದಲ್ಲಿ ನದಿಯ ಪಕ್ಕದಲ್ಲೇ ಒಂದು 3 ದೇವಸ್ಥಾನಗಳು, ಒಂದು
ನಮ್ಮ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನದಂಥ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ದೇವಸ್ಥಾನ, ಅದೇ ರೀತಿ ಬಯಂಕೇಶ್ವರ ದೇವಸ್ಥಾನ, ಅದರ ಎದುರುಗಡೆಗೆ ಸೋಮನಾಥ ದೇವಸ್ಥಾನ, ಅದೇ ರೀತಿ ಮಾಲಿಂಗೇಶ್ವರ ದೇವಸ್ಥಾನ, ಈ ರೀತಿ ಒಂದು 500 ಮೀಟ್ರ್ ಸುತ್ತಲತೆಯಲ್ಲಿ ನದಿ ಕಿನಾರೆಯಲ್ಲಿ ಸುಮಾರು ಕಣ್ಣಿಗೆ ಕಾಣುವಂಥ ಒಂದು 4-5 ದೇವಸ್ಥಾನಗಳು ಈ ಭಾಗದಲ್ಲಿದೆ. ನಮ್ಮ ಮೊಗರ್ನಾಡು ಸಾವಿರ ಸೀಮೆಗೆ ಸಂಬಂಧಪಟ್ಟ ರೀತಿಯಲ್ಲಿ ನಮ್ಮ ಮೊಗರ್ನಾಡು ಸಾವಿರ ಸೀಮೆಯ ಶ್ರೀ ನಿಟಿಲಾಕ್ಷ ಸದಾಶಿವ ದೇವರು ಜಲಕಕ್ಕೆ ಬಂದು ಇದೇ ಬಯಂಕೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿ ನೇತ್ರಾವತಿ ನದಿಯಲ್ಲಿ ಜಲಕ ಸೇವೆಯ ಮಾಡಿ ಮತ್ತೆ ಆ ದೇವಸ್ಥಾನಕ್ಕೆ ಹೋಗುವಂಥ ಪ್ರತೀತಿ ನಮ್ಮ ಈ ಮೊಗರ್ನಾಡು ಸಾವಿರ ಸೀಮೆಯಲ್ಲಿ ನಡೆದುಕೊಂಡು ಬಂದಿದೆ. ಅದೇ ರೀತಿ ಈ ದೇವಸ್ಥಾನದಲ್ಲಿ ಅನಾದಿ ಕಾಲದಿಂದಲೂ ಎಲ್ಲ ಭಕ್ತಾದಿಗಳಿಗೆ ಏನಂತೇಳಿದರೆ ಸಂತಾನ ಭಾಗ್ಯ ಬೇಕಿದ್ದಲ್ಲಿ ಈ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುವಂಥದ್ದು ಇತಿಹಾಸ ಕಾಲದಲ್ಲೇ ನಮಗೆ ತಿಳಿದಂಥ ವಿಚಾರ. ಅನೇಕ ಭಕ್ತಾದಿಗಳು ಬಂದು ಈ ಸಂತಾನ ಇಲ್ಲದವರು ಈ ಇದಕ್ಕೆ ದೇವರಲ್ಲಿ ಪ್ರಾರ್ಥಿಸಿ ಅದನ್ನು ಗಿಟ್ಟಿಸಿಕೊಂಡಂಥ ಅನುಗ್ರಹ ಸಿಕ್ಕಿ ಮಕ್ಕಳಾದಂಥ ಪ್ರತೀತಿಗಳು ಬೇಕಾದಷ್ಟಿದೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಎಷ್ಟೋ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಬಂದು ಪ್ರಾರ್ಥನೆಯನ್ನು ಮಾಡಿ ಆ ವಿದ್ಯಾಭ್ಯಾಸವು ಸಹ ಪೂರಕ ರೂಪದಲ್ಲಿ ವೃದ್ಧಿಯಾಗಲು ಈ ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರ ಅನ್ನುವುದನ್ನು ಎಲ್ಲ ಭಕ್ತಾದಿಗಳು ಅವರ ಬಾಯಿಯ ಮೂಲಕ ನಮಗೆ ತಿಳಿಸಿರುತ್ತಾರೆ. ಅದೇ ರೀತಿ ವಿವಾಹ ಆಗದೆ ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ತಂದೆ ತಾಯಿಗಳು ಬಂದು ಈ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆ ಮಾಡಿ ವಿವಾಹವು ನಡೆದಂಥ ಎಷ್ಟೋ ಇದು ನಮ್ಮ ಘಟನೆಗಳು ನಮಗೆ ಭಕ್ತಾದಿಗಳ ಮುಖಾಂತರ ನಮಗೆ ತಿಳಿದು ಬಂದಿದೆ. ಆದ್ದರಿಂದ ಈ ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರ. ಇಲ್ಲಿ ಅನೇಕ ಭಕ್ತಾದಿಗಳು ಬಂದು ಅವರ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಂಡು ಅದೇ ರೀತಿ ಈ ದೇವಸ್ಥಾನದಲ್ಲಿ ಅನಾದಿ ಕಾಲದಿಂದಲೂ ಎಲ್ಲ ಭಕ್ತಾದಿಗಳಿಗೆ ಏನಂತೇಳಿದರೆ ಸಂತಾನ ಭಾಗ್ಯ ಬೇಕಿದ್ದಲ್ಲಿ ಈ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುವಂಥದ್ದು ಇತಿಹಾಸ ಕಾಲದಲ್ಲೇ ನಮಗೆ ತಿಳಿದಂಥ ವಿಚಾರ. ಅನೇಕ ಭಕ್ತಾದಿಗಳು ಬಂದು ಈ ಸಂತಾನ ಇಲ್ಲದವರು ಈ ಇದಕ್ಕೆ ದೇವರಲ್ಲಿ ಪ್ರಾರ್ಥಿಸಿ ಅದನ್ನು ಗಿಟ್ಟಿಸಿಕೊಂಡಂಥ ಅನುಗ್ರಹ ಸಿಕ್ಕಿ ಮಕ್ಕಳಾದಂಥ ಪ್ರತೀತಿಗಳು ಬೇಕಾದಷ್ಟಿದೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಎಷ್ಟೋ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಬಂದು ಪ್ರಾರ್ಥನೆಯನ್ನು ಮಾಡಿ ಆ ವಿದ್ಯಾಭ್ಯಾಸವು ಸಹ ಪೂರಕ ರೂಪದಲ್ಲಿ ವೃದ್ಧಿಯಾಗಲು ಈ ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರ ಅನ್ನುವುದನ್ನು ಎಲ್ಲ ಭಕ್ತಾದಿಗಳು ಅವರ ಬಾಯಿಯ ಮೂಲಕ ನಮಗೆ ತಿಳಿಸಿರುತ್ತಾರೆ. ಅದೇ ರೀತಿ ವಿವಾಹ ಆಗದೆ ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ತಂದೆ ತಾಯಿಗಳು ಬಂದು ಈ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆ ಮಾಡಿ ವಿವಾಹವು ನಡೆದಂಥ ಎಷ್ಟೋ ಇದು ನಮ್ಮ ಘಟನೆಗಳು ನಮಗೆ ಭಕ್ತಾದಿಗಳ ಮುಖಾಂತರ ನಮಗೆ ತಿಳಿದು ಬಂದಿದೆ. ಆದ್ದರಿಂದ ಈ ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರ. ಇಲ್ಲಿ ಅನೇಕ ಭಕ್ತಾದಿಗಳು ಬಂದು ಅವರ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಂಡು ಅವರ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಈ ಕ್ಷೇತ್ರ ಅಭಯ ಪ್ರಧಾನವಾಗಿದೆ. ಈ ನರಿಕೊಂಬು ಗ್ರಾಮದ ಗ್ರಾಮದೇವರಾಗಿ ಎಲ್ಲರಿಗೂ ಈ ಗ್ರಾಮದ ಒಡೆಯನಾಗಿ ಈ ಗ್ರಾಮದ ಸಮಸ್ತ ಜನರು ಈ ದೇವರನ್ನು ಆರಾಧಿಸಿಕೊಂಡು ಶ್ರದ್ಧಾಭಕ್ತಿಯಿಂದ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಕ್ಷೇತ್ರದ ಆಡಳಿತವನ್ನು ನೋಡುತ್ತಿರುವಂಥ ಈ ರಘುನಾಥ ಸೋಮಯ್ಯಜಿ ಮತ್ತು ಅವರ ಜೊತೆ ಸೇರಿ ಎಲ್ಲರೂ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಉತ್ಸವ ನಡೆದ ಸಂದರ್ಭದ ನಂತರ ಪ್ರತಿದಿನವೂ ಅನ್ನದಾನದ ಸೇವೆಯನ್ನು ಭಕ್ತಾದಿಗಳಿಗೆ ದೇವರ ಅನ್ನಪ್ರಸಾದವನ್ನು ನೀಡುವಂಥದ್ದನ್ನು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿದಿನ ಸುತ್ತಮುತ್ತ ಗ್ರಾಮದ ಪರಿಸರದ ಜನರು ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಎಸ್ಟಿಮೇಟು ಮತ್ತು ನೀಲಿನಾಕಾಶೆಯನ್ನು ತಯಾರಿಸಿದ್ದು, ಅದರ ಜೊತೆಗೆ ಈ ನದಿ ಕಿನಾರೆಯಲ್ಲಿರುವಂಥ ಈ ದೇವಸ್ಥಾನದಲ್ಲಿ ಒಂದು ಜ್ಞಾನ ಮಂದಿರವನ್ನು ಮಾಡುವಂಥ ಒಂದು ಇದನ್ನು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನೀಲಿನಾಕಾಶೆಯನ್ನು ಸಹ ಆಡಳಿತ ಮಂಡಳಿಯವರು ಒಂದು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಅನೇಕ ಮಂದಿ ಶ್ರಾದ್ಧ ಕಾರ್ಯವನ್ನು ಮಾಡಿ ಮೋಕ್ಷ ಪ್ರಾಪ್ತಿಗೋಸ್ಕರ ಇಲ್ಲಿ ಬಂದು ಜನರು
ಆ ಶ್ರಾದ್ದ ಕಾರ್ಯಕ್ರಮವನ್ನು ಮಾಡಿ ಹೋಗುವುದು ಸಹ ಈ ಕ್ಷೇತ್ರದ ಒಂದು ಪವಿತ್ರವಾದ ಒಂದು ವ್ಯವಸ್ಥೆ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ತಿಳಿಸ್ಲಿಕ್ಕೆ ನಾವು ಸಂತೋಷವನ್ನು ಪಡ್ತಾ ಇದ್ದೇವೆ. ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ, 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 ಶಂಕರ ಶಿವ ಶಂಕರ ಶಿವ ಶಂಭೋ ಮಹಾದೇವ, ಶಂಕರ ಶಿವ ಶಂಕರ ಶಿವ ಶಂಭೋ ಮಹಾದೇವ. ಕ್ಷೇತ್ರದ ಪ್ರಧಾನ ಅರ್ಚಕರಾದ ಪ್ರಸನ್ನ ಹೆಗಡೆ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ಇಲ್ಲಿ ಬೆಳಗ್ಗಿನ ಪೂಜಾ ಸಮಯ ಅಂದರೆ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಿ 7 ಗಂಟೆಗೆ ಮಹಾಪೂಜೆ ನಡೀತದೆ. ಮತ್ತು ಭಕ್ತಾದಿಗಳೆಲ್ಲ ಬಂದು ಸೇವೆಗಳನ್ನು, ರುದ್ರಾಭಿಷೇಕ, ಕುಂಕುಮಾರ್ಚನೆ ಇನ್ನಿತರ ಸೇವೆಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಹಾಗೆ ಮಧ್ಯಾಹ್ನಕ್ಕೆ 1:30 ಸೇರಿನ ನೈವೇದ್ಯ ದೇವರಿಗೆ, ಮಹಾಗಣಪತಿ ದುರ್ಗಾ ಪರಮೇಶ್ವರಿ ಹಾಗೆ ಭಯಂಕೇಶ್ವರ ದೇವರಿಗೆ ನೈವೇದ್ಯ ಆಗಿ 12 ಗಂಟೆಗೆ ಮಹಾಪೂಜೆ ಆಗ್ತದೆ. ಮತ್ತು 12:30 ಕೆಳಗೆ ಅನ್ನ ಛತ್ರದಲ್ಲಿ ಪಲ್ಲವ ಪೂಜೆ ನಡೀತದೆ. ಪಲ್ಲವ ಪೂಜೆ ನಡೆದ ನಂತರ ಭಕ್ತಾದಿಗಳಲ್ಲೆಲ್ಲ ಅನ್ನ ಪ್ರಸಾದವನ್ನು ಕೊಡ್ತೇವೆ. ಹಾಗೆ 1 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತದೆ. ಸಾಯಂಕಾಲ 5 ಗಂಟೆಗೆ ಓಪನ್ ಆಗಿ 7 ಗಂಟೆಗೆ ಮಹಾಪೂಜೆ ನಡೀತದೆ. ವಿಶೇಷ ದಿನ ಅಂದರೆ ಸೋಮವಾರ ದಿವಸ, ವಾರದ ದಿವಸ ಆಗಿರೋದ್ರಿಂದ ಭಕ್ತಾದಿಗಳು ತುಂಬ ಸಂಖ್ಯೆಯಲ್ಲಿ ಬಂದು ರುದ್ರಾಭಿಷೇಕಗಳನ್ನೆಲ್ಲ ಕೊಟ್ಟು ಅವರವರ ಇಷ್ಟಾರ್ಥಗಳನ್ನೆಲ್ಲ ಪ್ರಾರ್ಥನೆಯಲ್ಲಿ ಹೇಳಿ ಸೇವೆಯನ್ನು ಕೊಟ್ಟು ಹೋಗ್ತಾರೆ. ಹಾಗೆ ಪ್ರತಿ ಶನಿವಾರ ಸೇವಾರ್ಥಿಗಳಿದ್ದರೆ ಶನಿ ಪೂಜೆಯು ಸಹ ನಡೀತದೆ. ವಿಶೇಷವಾಗಿ ವಾರ್ಷಿಕ ಜಾತ್ರೆ ಅಂದರೆ ಶಿವರಾತ್ರಿಯಿಂದ 5 ದಿನಗಳವರೆಗೆ ಶಿವರಾತ್ರಿ ದಿವಸ ಕುಡಿಮರವನ್ನು ಏರಿ 5 ದಿನಗಳ ಜಾತ್ರೆ ನಡೀತಾ ಇರ್ತದೆ. ಕಾರ್ತಿಕ ಕೊನೆಯ ಸೋಮವಾರ ವಿಶೇಷ ಪೂಜಾ ಅಲಂಕಾರ, ದೀಪಾಲಂಕಾರ ಪೂಜೆ ಎಲ್ಲ ಸೇವೆ ಇರ್ತದೆ. ನವರಾತ್ರಿಯಲ್ಲೂ ಸಹ 9 ದಿನದಲ್ಲಿ 1 ದಿನ ಲಲಿತಾ ಪಂಚಮಿ ದಿವಸ ದುರ್ಗಾ ಪೂಜೆಯನ್ನು ಆಡಳಿತ ಮಂಡಳಿ ವತಿಯಿಂದ ನಡೆಸಲಾಗ್ತದೆ. ಚಂಡಿಕಾ ಹೋಮವು ಸಹ ಲಲಿತಾ ಪಂಚಮಿ ದಿವಸ ನವರಾತ್ರಿಯಲ್ಲಿ ನಡೀತಾ ಇರ್ತದೆ. ಸಂಕಷ್ಟ ಚತುರ್ಥಿಯ ದಿವಸ ಬಾಲಗಣಪತಿ ಹೋಮ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮೊದಲಾಗುವಂಥದ್ದು. ಹಾಗೆ ಚೌತಿ ದಿವಸ ಗಣಪತಿ ಹೋಮವನ್ನು ಸಹ ಆಡಳಿತ ಮಂಡಳಿ ವತಿಯಿಂದ ಪ್ರತಿ ಸಂಕಷ್ಟಿಗೆ ಚೌತಿಗೆ ನಡೆಸುತ್ತಾ ಬಂದಿದ್ದಾರೆ. ಭಕ್ತಾದಿಗಳು ಬಂದು ಅವರವರ ಕಷ್ಟಗಳನ್ನು ಹೇಳಿ ಎಂದು ಇಂಥ ಪ್ರಾರ್ಥನೆ ಹೀಗೆ ಏನಾದರು ಸಮಸ್ಯೆ ಇದ್ದು ಹೇಳ್ತಾರೆ. ಆ ಪ್ರಕಾರವಾಗಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೋಗ್ತೇವೆ. ಮತ್ತು ಪುನಃ ಬಂದವರಿಗೆ ಸಂತಾನ ದೋಷ ಇದ್ದರೂ ಸಂತಾನ, ಅಥವಾ ವಿವಾಹ ಪ್ರತಿಬಂಧಕ ದೋಷ ಇದ್ದರೆ ವಿವಾಹ, ಹಾಗೆ ಇನ್ನಿತರ ಕಷ್ಟಗಳನ್ನೆಲ್ಲ ಹೇರಿ ಪರಿಹಾರವನ್ನು ಮಾಡಿಕೊಂಡು ಹೋಗುವ ಇತಿಹಾಸವೂ ಇದೆ. ಆ ಭಗವನ್ ಬಂದು ಭಗವಂತನ ಅನುಗ್ರಹದಿಂದ ಅವರಿಗೆ ಇಷ್ಟಾರ್ಥಗಳನ್ನು ಈಡೇರಿಸಿದ್ದಾರೆ ಆ ಭಗವಂತಿತಲಿಂಗ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹಂ ಕರುಣಾಕರಲಿಂಗಂ. ರಾವಣ ದರ್ಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ಸುಗಂಧಿ ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣಲಿಂಗಂ. ಸಿದ್ಧ ಸುರಾಸುರ ವಂದಿತಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ಕನಕ ಮಹಾಮಣಿ ಭೂಷಿತಲಿಂಗಂ ಫಣಿಪತಿ ವೇಷಿತ ಶೋಭಿತಲಿಂಗಂ. ದಕ್ಷ ಸುಯಜ್ಞ ವಿನಾಶನಲಿಂಗಂ. ಈ ಕ್ಷೇತ್ರವನ್ನ ಪ್ರವೇಶಿಸಿದ್ರೆ ಮನಸ್ಸಿನಲ್ಲಿರುವ ನೋವುಗಳನ್ನು ದೂರ ಹೋದಂತ ಅನುಭವವಾಗುತ್ತದೆ. ದೇವಸ್ಥಾನದ ಒಳ ಸುತ್ತಿನಲ್ಲಿ
ಶ್ರೀ ದುರ್ಗಾಪರಮೇಶ್ವರಿ ಗುಡಿ ಮತ್ತು ಶ್ರೀ ಮಹಾಗಣಪತಿಯ ಗುಡಿಯನ್ನ ಕಾಣಬಹುದು. ಗರ್ಭಗುಡಿಯಲ್ಲಿ ಶ್ರೀ ಭಯಂಕೇಶ್ವರ ಸದಾಶಿವ ದೇವರನ್ನ ನೋಡಬಹುದು. ಈ ಕ್ಷೇತ್ರದಲ್ಲಿ ಹಲವು ವಿವಾಹ ಭಾಗ್ಯ ಸಂತಾನ ಕರುಣಿಸುವ ಕ್ಷೇತ್ರವಾಗಿದೆ. ದೇವಸ್ಥಾನದ ಒಳಗೆ ಮೇಲ್ಭಾಗದಲ್ಲಿ ಸುಂದರವಾದ ಮರದ ಕೆತ್ತನೆಯಲ್ಲಿ ಹಲವು ದೇವತೆಗಳ ಕೆತ್ತನೆಯನ್ನ ಕಾಣಬಹುದಾಗಿದೆ. ದೇವಸ್ಥಾನದ ಎದುರು ಧ್ವಜ ಸ್ತಂಭದ ಬಳಿ ಹಲವು ದೇವತೆಗಳ ಕೆತ್ತನೆಗಳಿವೆ. ಪ್ರತಿದಿನ ಪಲ್ಲ ಪೂಜೆಯೊಂದಿಗೆ ಅನ್ನದಾನ ಸೇವೆ ನೆರವೇರುತ್ತಿದ್ದು ಹಲವು ಭಕ್ತರು ಶ್ರೀ ದೇವರ ಪ್ರಸಾದವನ್ನ ಸ್ವೀಕರಿಸುತ್ತಾ ಬಂದಿದ್ದಾರೆ. ನಂಬಿದ ಭಕ್ತರಿಗೆ ಜ್ಞಾನ ಕರುಣಿಸುವ ಕ್ಷೇತ್ರ ಇದಾಗಿದೆ. ಹೆಸರಿನಿಂದಲೇ ಭಯ ಹುಟ್ಟಿಸುವ ಕ್ಷೇತ್ರ, ಭಕ್ತಿಯಿಂದ ನಡೆದರೆ ಶಕ್ತಿ ನೀಡುವ ಕ್ಷೇತ್ರ. ಸರ್ವ ಭಕ್ತರಿಗೂ ಸನ್ಮಂಗಳ ಉಂಟು ಮಾಡಲಿ ಶ್ರೀ ಭಯಂಕೇಶ್ವರ ಸದಾಶಿವ ದೇವರು. ಪಾಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ. ದಿನಕರ ಕೋಟಿ ಪ್ರಭಾಕರ ಲಿಂಗಂ ಸದಾ ಶಿವಲಿಂಗಂ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿಯಲ್ಲ ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯಿಲ್ಡ್ ರೈಸ್. ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ.